ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಅಂಗಡೀಲಿ ಸಿಗೋ ಥರ ಜ್ಯೂಸಿಯಾಗಿ ಗರಿಗರಿಯಾಗಿ ತುಂಬಾ ಲೇಯರ್ಡ್ ಇರೋಂತಹ ಖಾಜಾನ ಶೇರ್ ಮಾಡ್ತಾ ಇದ್ದೀನಿ. ಈ ಖಾಜಾ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಂದಾಜು ಇದು 1/2 kg ಅಥವಾ 250 ಗ್ರಾಮ್ ಇದೆ. ನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ಕಾದಿರುವಂತಹ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ನೋಡಿ, ಈ ಥರ ಹಾಕಿದಾಗ ನೊರೆ ಬರೋಷ್ಟು ಕಾದಿರಬೇಕು. ಎಣ್ಣೆ ಬಿಸಿ ಇರುತ್ತಲ್ವ, ಹಾಗಾಗಿ ಮೊದಲು ನಾವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಚೆನ್ನಾಗಿ ಕೈಯಲ್ಲಿ ಎಣ್ಣೆ ಮತ್ತು ಹಿಟ್ಟು ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಉಂಡೆ ಕಟ್ಟಿದ್ರೆ ಅದು ನೀಟಾಗಿ ಉಂಡೆ ಆಗಬೇಕು, ಅಂದಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ತೆಳುವಾದರೆ ಈ ಖಾಜಾ ಬರೋದಿಲ್ಲ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಪೂರಿ ಹಿಟ್ಟನ್ನು ಅದಕ್ಕೆ ಈ ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಇದ್ದರೆ ಆಯಿತು. ಪೂರಿ ಹಿಟ್ಟನ್ನು ಹೇಗೆ ಕಲಸ್ಕೋತಿರೋ ಅಷ್ಟು ಮೆದುವಾಗಿ ಕಲಸ್ಕೊಂಡು ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಡ್ತೀನಿ. ಆ ಹಿಟ್ಟು ನೆನೆಯೋಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ, 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 1/2 ಕಪ್ಪು ನೀರು ಸರಿ ಹೋಗುತ್ತೆ ಈ ಪಾಕಕ್ಕೆ. ನಂತರ ಸಕ್ಕರೆ ಕರಗೋವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ನಾನು 2 ಏಲಕ್ಕಿನ ಈ ಥರ ಬಾಯಿ ಬಿಡಿಸಿ ಸೇರಿಸ್ತಾ ಇದ್ದೀನಿ. ಇದರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ನಂತರ ಕೇಸರಿನ ನೆನೆಸಿಟ್ಟಿದ್ದೆ ಕಲರ್ಗೋಸ್ಕರ, ಇದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂತ ಅನ್ನೋರು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು, ಯಾವುದು ಇಲ್ಲದೆ ಕೂಡ ಮಾಡ್ಕೋಬಹುದು. ಬಟ್ ಒಂಚೂರು ಫುಡ್ ಕಲರ್ ಅಥವಾ ಕೇಸರಿನ ಸೇರಿಸೋದ್ರಿಂದ ಸೇಮ್ ಅಂಗಡಿಯಿಂದ ತಂದಿದ್ದೀವೇನೋ ಅನ್ನೋ ಥರ ಆಗುತ್ತೆ. ಇವಾಗ ನೋಡಿ, ಈ ಪಾಕ ಒಂದೇಳೆ ಪಾಕ ಬಂದರೆ ಆಯಿತು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಆದರೆ ಸಾಕು. ಆವಾಗಲೇ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಮತ್ತೆ ಅದು ಬಿಸಿಗೆ ಮತ್ತೊಂದು ಸ್ವಲ್ಪ ಜಾಸ್ತಿ ಪಾಕ ಗಟ್ಟಿಯಾಗಿರುತ್ತೆ. ನಂತರ ನಾವು ಪಾಕ ತಣ್ಣಗಾದಾಗೆಲ್ಲ ಬಿಸಿ ಮಾಡ್ಕೊಳ್ತೀವಲ್ಲ, ಆವಾಗ ಅದು ಸರಿ ಹೋಗಿಬಿಡುತ್ತೆ. ಗ್ಯಾಸ್ನ ಆಫ್ ಮಾಡಿದ್ಮೇಲೆ 1/2 ಚಮಚ ಆಗುವಷ್ಟು ನಿಂಬೆ ರಸನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ರಸನ ಸೇರಿಸೋದ್ರಿಂದ ಪಾಕ ಗಟ್ಟಿಯಾಗಲ್ಲ ಮತ್ತು ಒಳಗಡೆ ಜ್ಯೂಸಿ ಆಗಿರುತ್ತೆ. ಆ ಕಾರಣಕ್ಕಾಗಿ ನಿಂಬೆ ರಸನ ಸೇರಿಸ್ಬೇಕು. ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಇನ್ನೊಂದ್ಸಲ ನಾದ್ಕೊಳ್ತಾ ಇದ್ದೀನಿ. ಈ ಥರ ಸಾಫ್ಟ್ ಮಾಡ್ಕೊಂಡ ನಂತರ ನಾನಿಲ್ಲಿ 8 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಚಪಾತಿಗೆ ಯಾವ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತೀವಲ್ಲ ಆ ಥರ ಮಾಡಿ ಈ ಥರ ನೀಟಾಗಿ ಒತ್ತಿ ಇಟ್ಕೋಬೇಕು. ಈಗ ಒಂದು ಹುರುಳಿನ ತಗೊಂಡು ಮೈದಾ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ. ಆದಷ್ಟು ತೆಳ್ಳಗೆ ಲಟ್ಟಿಸಿ, ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸೋದ್ರಿಂದ ಖಾಜಾ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಒಂದ್ಸಲ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಖಾಜಾನ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ, ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು. ಇವಾಗ ನೋಡಿ, ಲಟ್ಟಿಸಿದ್ದಾಯಿತು. ಆದಷ್ಟು ತೆಳ್ಳಗೆ ಲಟ್ಟಿಸಿ ತಗೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಇದೇ ಥರ ಎಲ್ಲ ಉಂಡೆಗಳನ್ನು ಸಹ ಚೆನ್ನಾಗಿ ಲಟ್ಟಿಸಿ ತಗೊಳ್ತೀನಿ. ಒಂದು ಚಪಾತಿನ ಲಟ್ಟಿಸಿದ ನಂತರ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಸವರಿ ಅದರ ಮೇಲೆ ಮತ್ತೊಂದನ್ನು ಹಾಕೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ. ಇದೇ ಥರ ಎಲ್ಲ ಚಪಾತಿಗಳನ್ನು ಲಟ್ಟಿಸಿ ತಗೊಳ್ತೀನಿ. ಇದೇ ಥರ ಎಲ್ಲನೂ ಲಟ್ಟಿಸಿ ಸೈಡ್ಗೆ ಎತ್ತಿಟ್ಕೋಬೇಕು. ಆ ನಂತರ ಒಂದು ಸಣ್ಣ ಕಪ್ಪನ್ನು ತಗೊಂಡಿದ್ದೀನಿ, ಅದರಲ್ಲಿ
ಒಂದೂವರೆ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಒಂದು 2-3 ಚಮಚ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸಾಟಿ ಅಂತಾರೆ. ಈ ಥರ ಸಾಟಿನ ರೆಡಿ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತೆಳುವಾದರೆ ಸಾಕು. ಈಗ ಒಂದೊಂದೇ ಚಪಾತಿನ ತಗೋಬೇಕು. ಹೋಳಿಗೆ ಮಣೆ ಮೇಲೆ ಈ ಥರ ಚಪಾತಿನ ಹಾಕಿ ನಾವು ಸಾಟಿನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಈ ಥರ ಸವರಬೇಕು. ನೀಟಾಗಿ ಎಲ್ಲ ಕಡೆಗೂ ಸಾಟಿನ ಸವರಿದ ನಂತರ ಮತ್ತೊಂದು ಚಪಾತಿನ ತಗೊಂಡು ಅದ್ರ ಮೇಲ್ಗಡೆ ಈ ಥರ ಹಾಕಬೇಕು. ಇದೇ ಥರ ಅದ್ರ ಮೇಲೂ ಕೂಡ ಸಾಟಿನ ಹಚ್ಚಿ ಮತ್ತೊಂದು ಚಪಾತಿನ ಅಂಟಿಸ್ಬೇಕು. ಇದೇ ಥರ 4 ಚಪಾತಿಗಳನ್ನು ನಾನು ಈ ಥರ ರೆಡಿ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ 5 ಅಥವಾ 6 ಚಪಾತಿಯಿಂದನೂ ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲಾಗಿ 4 ಚಪಾತಿನ ಮಾಡಿಕೊಂಡು ಈ ಥರ ರೋಲ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನಾನು ಮಾಡಿಕೊಂಡಿದ್ದಂತಹ 8 ಚಪಾತಿಯಲ್ಲಿ ಈ ಥರ 2 ರೋಲ್ನ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಎಡ್ಜಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅಂಟಿಸ್ಬೇಕು, ಇಲ್ಲಾಂದರೆ ಅದು ಬಾಯಿ ಬಿಡೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಈ ಥರ ಚೂರು ಕೊನೆಯಲ್ಲಿ ಸ್ವಲ್ಪ ನೀರನ್ನು ಹಚ್ಚಿ ನೀಟಾಗಿ ಈ ಥರ ರೋಲ್ ಮಾಡಿಕೊಂಡು ತಗೋಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡಿ. ಇದೇ ಥರ ನಾನು ಇನ್ನೂ 4 ಚಪಾತಿ ಇತ್ತಲ್ಲ ಅದನ್ನು ಸಹ ರೋಲ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಬೇಕು. 1¼ ಇಂಚಷ್ಟು ಅಗಲಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಅಗಲ ಆದರೆ ಖಾಜ ಚೆನ್ನಾಗಿರೋದಿಲ್ಲ. 1¼ ಇಂಚಷ್ಟು ಅಗಲಕ್ಕೆ ನಾನು 2 ರೋಲ್ಗಳನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಕಟ್ ಮಾಡಿ ತಗೋಬೇಕು. ಈಗ ನೋಡಿ, ಎಲ್ಲಾನು ಕಟ್ ಮಾಡಿದ್ದಾಯಿತು, ಎಷ್ಟು ಚೆನ್ನಾಗಿ ಲೇಯರ್ಡ್ ಆಗಿದೆ ಅಂತ. ಈಗ ಇದನ್ನು ಜಾಸ್ತಿ ಪ್ರೆಸ್ ಮಾಡಬೇಡಿ, ನಿಧಾನಕ್ಕೆ ಚಪಾತಿ ರೋಲರಲ್ಲಿ ನಿಧಾನಕ್ಕೆ ಈ ಥರ ಉದ್ದಕ್ಕೆ ಲಟ್ಸಿ ತಗೋಬೇಕು. ಜಾಸ್ತಿ ಪ್ರೆಷರ್ ಕೊಟ್ಟು ಲಟ್ಸಿದ್ರೆ ಲೇಯರು ಬಿಟ್ಕೊಳ್ಳೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದೇ ಥರ ನಾನು ಎಲ್ಲನೂ ಲಟ್ಸಿ ತಗೊಂಡಿದ್ದೀನಿ. ಲೇಯರ್ಗಳು ಕೂಡ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ಎಲ್ಲನೂ ನಾನು ರೆಡಿ ಮಾಡಿ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಲೇಯರಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಣ್ಣೆಯಲ್ಲಿ ಕರಿದ ನಂತರ ಇದು ತುಂಬಾ ಲೇಯರ್ ಬಿಟ್ಕೊಳ್ಳುತ್ತೆ. ಈ ಥರ ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಿದ್ರೆ ಖಾಜ ತುಂಬಾ ಪರ್ಫೆಕ್ಟಾಗಿ ಅಂಗಡೀಲಿ ಸಿಗೋ ಥರನೇ ಬರುತ್ತೆ. ಈಗ ನಾವಿದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಖಾಜಾನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತುಂಬ ಕಾದಿರಬಾರ್ದು, ಮೀಡಿಯಮ್ಮಾಗಿ ಕಾದಿರಬೇಕು. ಎಣ್ಣೆಯಲ್ಲಿ ಖಾಜಾನ ಬಿಟ್ಟ ನಂತರ ಅವು ಪೂರ್ತಿಯಾಗಿ ಮುಳುಗಿ ನಿಧಾನಕ್ಕೆ ಮೇಲೆ ಬರಬೇಕು. ಇವಾಗ ನೋಡಿ, ಈ ಥರ ಮೇಲೆ ನಿಧಾನಕ್ಕೆ ಬಂತಲ್ಲ, ಈ ಥರ ಬಂದ ನಂತರನೇ ನಾವು ಅದನ್ನು ತಿರುಗಿಸಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಖಾಜಾನ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳಗಡೆ ಬೆಂದಿರೋದಿಲ್ಲ, ಬಟ್ ಹೊರಗಡೆ ತುಂಬ ಕೆಂಪಾಗಿಬಿಡುತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ, ಬಿಸ್ಕೆಟ್ ಬಣ್ಣ ಅಂತಾರಲ್ಲ, ಬಿಸ್ಕೆಟ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಒಳಗಡೆ ಗರಿಗರಿಯಾಗಿರುತ್ತೆ, ಚೆನ್ನಾಗೂ ಬೆಂದಿರುತ್ತೆ. ಇದೇ ಥರ ನಾನು ಎಲ್ಲ ಖಾಜಾನ ಫ್ರೈ ಮಾಡಿ ತಗೊಳ್ತೀನಿ. ನಂತರ ಸಕ್ಕರೆ ಪಾಕನ ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಗಿತ್ತು, ನಾನು ಅದನ್ನು ಮತ್ತೆ ಬಿಸಿ ಮಾಡಿಕೊಂಡು ತಗೊಂಡಿದ್ದೀನಿ. ಬಿಸಿಯಾಗಿರುವಂತಹ ಖಾಜಾನ ಬಿಸಿಯಾಗಿರುವಂತಹ ಪಾಕಕ್ಕೇ ಹಾಕಬೇಕು. ನೋಡಿ, ಈ ಥರ ಹಾಕಿದ ನಂತರ ಎರಡೂ ಸೈಡಲ್ಲಿ ಚೆನ್ನಾಗಿ ಪಾಕದಲ್ಲಿ ಖಾಜಾನ ಮುಳುಗಿಸಿ ಸೈಡಲ್ಲಿ ತೆಗೆದಿಟ್ಬಿಡಿ. ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬೇಡಿ, ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗರಿ ಗರಿ ಆಗಿರುತ್ತೆ ಮತ್ತು ಲೇಯರ್ ಆಗಿರೋದ್ರಿಂದ ಒಳಗಡೆ ತುಂಬ ಸುಲಭವಾಗಿ ಬೇಗ ಪಾಕ ಸೇರ್ಕೊಂಡು ಬಿಡುತ್ತೆ. ಹಾಗಾಗಿ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಒಂದು 2-3 ನಿಮಿಷಕ್ಕೇ ತೆಗೆದುಬಿಡಿ. ನೋಡಿ, ಇದೇ ಥರ ನಾನು ಮತ್ತೊಂದು ಬ್ಯಾಚ್ ಖಾಜಾ ಕೂಡ ರೆಡಿ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ, ನಿಂಬೆ ರಸನ ಸೇರಿಸಿರೋದ್ರಿಂದ ಪಾಕ ಕಮ್ಮಿ ಬೀಳಲ್ಲ. ಈಗ ನೋಡಿ, ಈ ಪಾಕದಿಂದ ತೆಗೆದಿರುವಂತಹ ಖಾಜಾನ ಒಂದು 1/2 ಗಂಟೆ 1 ಗಂಟೆ ಬಿಟ್ಟ ಮೇಲೆ ತಿನ್ನಬೇಕು, ಚೆನ್ನಾಗಿರುತ್ತೆ. ಮಾರನೇ ದಿನಕ್ಕಂತೂ ಸೂಪರಾಗಿರುತ್ತೆ. ಯಾವುದೇ ರೀತಿಯ ಸ್ಟೋರೇಬಲ್ ಸಿಹಿ ತಿಂಡಿ ಆದರೂ ಕೂಡ ಅದನ್ನು 1 ಗಂಟೆ 2 ಗಂಟೆ ಬಿಟ್ಬಿಟ್ಟೆ ತಿನ್ನಬೇಕು. ಜಾಮೂನು, ರವೆ ಉಂಡೆ, ಯಾವುದೇ ಆಗಿರ್ಬೋದು,
ಇವಾಗ ನೋಡಿ ಖಾಜ ತುಂಬ ಜ್ಯೂಸಿಯಾಗಿ ಲೇಯರ್ಡಾಗಿ ಬಂದಿದೆ, ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್.